ಮೋದಿಯವರು ಅಭ್ಯರ್ಥಿ ಅಂತ ನಾವು ಕೆಲಸ ಮಾಡೋದು. ಅವರೇ ಅಲ್ಲ, ನಾನು ಹೇಳ್ತೀನಿ, ನಾನು ಕೂಡ ಅಭ್ಯರ್ಥಿ ಆಗಿದ್ದರೂ ಕೂಡ ಇವತ್ತು ನಾವು ಮೋದಿಯವರ ಕೈಗಳನ್ನು ಇವತ್ತು ನಾವು ಬಲಪಡಿಸಬೇಕು ಅಂತೇಳಿ ಇವತ್ತು ಇಡೀ ನಮ್ಮ ಪ್ರಚಾರದ ಒಂದು ವೇಳೆಯಲ್ಲಿ ನಾವು ಹೇಳ್ತೇವೆ. ಇದಕ್ಕೆ ಒಬ್ಬ ಸದೃಢವಾಗಿರ್ತಕ್ಕಂತಹ ಒಬ್ಬ ನಾಯಕರು ಸಿಕ್ಕಿದ್ದಾರೆ, ವಿಶ್ವ ನಾಯಕರಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಯಾವುದೇ ಒಂದು ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ದೇಶದ ಭವಿಷ್ಯವನ್ನು ರೂಪಿಸುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು, ಬದ್ಧರಾಗ್ತೀವಿ, ಆಗದೇ ಇರೋರು ಕೂಡ ಮುಂದೆ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆ. ಮೋದಿಯವರು ಅಭ್ಯರ್ಥಿ ಅಂತ ನಾವು ಕೆಲಸ ಮಾಡೋದು. ಅವರೇ ಅಲ್ಲ, ನಾನು ಹೇಳ್ತೀನಿ, ನಾನು ಕೂಡ ಅಭ್ಯರ್ಥಿ ಆಗಿದ್ದರೂ ಕೂಡ ಇವತ್ತು ನಾವು ಮೋದಿಯವರ ಕೈಗಳನ್ನು ಇವತ್ತು ನಾವು ಬಲಪಡಿಸಬೇಕು ಅಂತೇಳಿ ಇವತ್ತು ಇಡೀ ನಮ್ಮ ಪ್ರಚಾರದ ಒಂದು ವೇಳೆಯಲ್ಲಿ ನಾವು ಹೇಳ್ತೇವೆ. ಇದಕ್ಕೆ ಒಬ್ಬ ಸದೃಢವಾಗಿರ್ತಕ್ಕಂತಹ ಒಬ್ಬ ನಾಯಕರು ಸಿಕ್ಕಿದ್ದಾರೆ, ವಿಶ್ವ ನಾಯಕರಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಯಾವುದೇ ಒಂದು ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ದೇಶದ ಭವಿಷ್ಯವನ್ನು ರೂಪಿಸುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು, ಬದ್ಧರಾಗ್ತೀವಿ, ಆಗದೇ ಇರೋರು ಕೂಡ ಮುಂದೆ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆ. ಮೋದಿಯವರು ಅಭ್ಯರ್ಥಿ ಅಂತ ನಾವು ಕೆಲಸ ಮಾಡೋದು. ಅವರೇ ಅಲ್ಲ, ನಾನು ಹೇಳ್ತೀನಿ, ನಾನು ಕೂಡ ಅಭ್ಯರ್ಥಿ ಆಗಿದ್ದರೂ ಕೂಡ ಇವತ್ತು ನಾವು ಮೋದಿಯವರ ಕೈಗಳನ್ನು ಇವತ್ತು ನಾವು ಬಲಪಡಿಸಬೇಕು ಅಂತೇಳಿ ಇವತ್ತು ಇಡೀ ನಮ್ಮ ಪ್ರಚಾರದ ಒಂದು ವೇಳೆಯಲ್ಲಿ ನಾವು ಹೇಳ್ತೇವೆ. ಇದಕ್ಕೆ ಒಬ್ಬ ಸದೃಢವಾಗಿರ್ತಕ್ಕಂತಹ ಒಬ್ಬ ನಾಯಕರು ಸಿಕ್ಕಿದ್ದಾರೆ, ವಿಶ್ವ ನಾಯಕರಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಯಾವುದೇ ಒಂದು ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ದೇಶದ ಭವಿಷ್ಯವನ್ನು ರೂಪಿಸುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು, ಬದ್ಧರಾಗ್ತೀವಿ, ಆಗದೇ ಇರೋರು ಕೂಡ ಮುಂದೆ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆ.